ಈಗ ರೇಷ್ಮೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ರೇಷ್ಮೆ ಹುಳುವಿನ ಬೆಳವಣಿಗೆಯಲ್ಲಿ 5 ಹಂತಗಳಿದ್ದು, ಮೊದಲ 2-3 ಹಂತಗಳ ಹುಳುಗಳನ್ನು ಚಾಕಿ ಹುಳುಗಳು ಎಂದು ಕರೆಯುತ್ತೇವೆ. ಈ ಹಂತದಲ್ಲಿ ಹುಳುವಿನ ಬೆಳವಣಿಗೆಯು ತೀವ್ರಗತಿಯಲ್ಲಿದ್ದು, ಹೆಚ್ಚಿನ ಉಷ್ಣಾಂಶ 26°C ಮತ್ತು ಶೈತ್ಯಾಂಶ 90% ಇರಬೇಕಾಗುತ್ತದೆ. ಒಟ್ಟು ಆಹಾರ ಸೇವನೆಯ ಪ್ರಮಾಣದಲ್ಲಿ 6% ತಿಂದು 300% ದೇಹದ ಗಾತ್ರದಲ್ಲಿ ಬೆಳೆದು 400% ದೇಹದ ತೂಕವನ್ನು ಹೆಚ್ಚಿಸಿಕೊಂಡು ಸುಮಾರು 500% ರೇಷ್ಮೆ ಗ್ರಂಥಿಗಳ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ. ರೇಷ್ಮೆ ಕೃಷಿ ಮಾಡುವ ರೈತರು ರೇಷ್ಮೆ ಮೊಟ್ಟೆಗಳನ್ನು ಅಧಿಕೃತ ಮೂಲದಿಂದ ಪಡೆಯಬೇಕು. ನಾವು ಮೊಟ್ಟೆ ಮತ್ತು ಹುಳು ಚಾಕಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ನಾವು ಇದರಿಂದ ಒಳ್ಳೆ ಕ್ವಾಲಿಟಿಯನ್ನು ಮಾಡ್ತಾ ಇದ್ದೀವಿ, ಅದನ್ನ ರೈತರಿಗೆ ಕೊಟ್ಟು ರೈತರು ಒಳ್ಳೆ ಬೆಳೆ ತೆಗೆದು ಅವ್ರಿಗೂ ಒಳ್ಳೆ ಲಾಭ ಬಂದಿದೆ. ನಾವು ಮತ್ತು ಚಾಕಿ ಸೆಂಟ್ರು ಮತ್ತು ಮೊಟ್ಟೆ ಮಾಡಿ ನಮಗೂ ಲಾಭ ಬಂದಿದೆ, ಮತ್ತು ನಾವು ಸ್ವಂತ ಚಾಕಿ ಮಾಡಿ ಸ್ವಂತ ನಾವು ಹುಳುವನ್ನು ಸಾಕಾಣಿಕೆ ಮಾಡಿ ನಮಗೂ ಅದರ ಲಾಭ ಬಂದಿದೆ. ರೇಷ್ಮೆ ಹುಳು ತನ್ನ ಜೀವನ ಚಕ್ರದಲ್ಲಿ ಸುಮಾರು 24-28 ದಿನಗಳವರೆಗೆ ಹುಳುವಿನ ಹಂತದಲ್ಲಿರುತ್ತದೆ. 3ನೇ ಅಥವಾ 4ನೇ ಹಂತದಿಂದ ಗೂಡು ಕಟ್ಟುವವರೆಗೆ ಪ್ರೌಢ ಹುಳು ಸಾಕಾಣಿಕೆ ಎಂದು ಕರೆಯುತ್ತಾರೆ.